ಬಗ್ಗೆ ಸವಿಸ್ತಾರವಾಗಿ ನೋಡ್ಕೊಂಡು ಅಲ್ಲಿ ವೈದ್ಯರೊಂದಿಗೆ ಚರ್ಚೆ ಮಾಡಿದ್ರು. ನಂತರ ಮುಖ್ಯಮಂತ್ರಿಗಳು 12 ಗಂಟೆಯಿಂದ 1:30 ಗಂಟೆ ಉದಯ ಕಾನ್ಫರೆನ್ಸ್ನ ಕೋವಿಡ್ ಬಗ್ಗೆ ಇಡೀ ರಾಜ್ಯವನ್ನು ತಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಜಿಲ್ಲೆಯ ಸಂಸದರು, ಶಾಸಕರು, ಅಧಿಕಾರಿಗಳು ಎಲ್ಲರೂ ಹಾಜರಿದ್ದು ಮುಖ್ಯಮಂತ್ರಿಗಳ ಜೊತೆಗೆ ಈ ಕೋವಿಡ್ ಪರಿಸ್ಥಿತಿ ಬಗ್ಗೆ ಅವರಿಗೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ಇವತ್ತು ಗಂಗಾವತಿ ಆಸ್ಪತ್ರೆಯನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ನಾನು ಗಂಗಾವತಿ ಆಸ್ಪತ್ರೆಗೆ ಬಂದೆ. ಬಟ್ ಇಲ್ಲಿ ನೋಡಿದರೆ ನನಗೆ ಯಾವುದೋ ಸರ್ಕಾರಿ ಆಸ್ಪತ್ರೆಗೆ ಬಂದೇನೆ ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ. ಯಾವುದೋ ಬೆಂಗಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಇರ್ತವಲ್ಲ, ಕಾರ್ಪೊರೇಟ್ ಹಾಸ್ಪಿಟಲ್ಗಿಂತ ಒಂದು ಹೆಜ್ಜೆ ಮೇಲಿದೆ. ಅದಕ್ಕೆ ನಾನು ಇಲ್ಲಿ ವೈದ್ಯಾಧಿಕಾರಿಗಳಂಥ ಈಶ್ವರ್ ಸೌದಿ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವ್ರನ್ನು ಕೂಡ ಅಭಿನಂದಿಸ್ತೇನೆ. ಇದು ಅಧಿಕಾರಿಗಳು ಮನಸ್ಸು ಮಾಡಿದರೆ ಯಾವ ರೀತಿ ಆಸ್ಪತ್ರೆಗಳನ್ನು ಆಸ್ಪತ್ರೆ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಗಳನ್ನು ಕೂಡ ಹೇಗೆ ಇಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ತುಂಬ ಪ್ರಶಂಸನೀಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಇವತ್ತು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಪ್ರತಿದಿನ ಹೆಚ್ಚಾಗ್ತಾನೆ ಇದೆ. ಅದರ ನಿಯಂತ್ರಣಕ್ಕೆ ಜಿಲ್ಲೆಯ ಆಡಳಿತ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ವೆಂಟಿಲೇಷನ್ ಕೊರತೆ ಆಗಲಿ, ಬೆಡ್ಗಳ ಕೊರತೆ ಆಗಲಿ, ರೆಮ್ಡಿಸಿವಿರ್ ಕೊರತೆ ಆಗಲಿಲ್ಲ. ಈಗ ಸದ್ಯ ರೆಮ್ಡಿಸಿವಿರ್ ಸ್ವಲ್ಪ ನಮಗೆ ಬರಬೇಕಾಗಿದೆ, ಅದಕ್ಕಾಗಲೇ ನಾವು ನೆಟ್ಟನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಕೊಪ್ಪಳ ಜಿಲ್ಲೆ ವ್ಯಾಕ್ಸಿನೇಷನಲ್ಲಿ 52% ಸಾಧನೆಯನ್ನು ಮಾಡಿದೆ. ನಮಗೆ ಟಾರ್ಗೆಟ್ ಇದ್ದಿದ್ದು 38%, ಆದರೆ 52%. ಮತ್ತು ಇಲ್ಲೇ ನಮ್ಮ ಎಲ್ಲ ಜನಪ್ರಿಯ ಶಾಸಕರು, ಸಂಸದರು ಎಲ್ಲರೂ ಆಸಕ್ತಿ ವಹಿಸಿ, ಅಧಿಕಾರಿಗಳು ಕೂಡ ಆಸಕ್ತಿ ವಹಿಸಿರೋದ್ರಿಂದ ಹೆಚ್ಚು ಜನರಿಗೆ ಇನ್ನೂ ವ್ಯಾಕ್ಸಿನೇಷನ್ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ 50 ಶಾಲಾ ಬಸ್ಗಳನ್ನು ತಗೊಂಡು ಅವುಗಳ ಮೂಲಕ ಜನರನ್ನು BHCಗಳಿಗೆ CHCಗಳಿಗೆ ಕರೆತಂದು ವ್ಯಾಕ್ಸಿನೇಷನ್ ಮಾಡಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಜನತಾ ಕರ್ಫ್ಯೂ ಏನು ಆಗಿದೆ ಈ ಸಂಬಂಧವಾಗಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಅದರ ಮೇಲೆ ಒಂದು ಉಸ್ತುವಾರಿ ಕೂಡ ನೋಡ್ಕೋಬೇಕು. ಅದರ ಜೊತೆಗೆ ಆಸ್ಪತ್ರೆಗಳಿಗೆ ಭೇಟಿ ನೀಡಬೇಕು ಅಂತೇಳಿ ಬಂದಿದ್ದೇನೆ. ಇದಕ್ಕೆ ಜನರ ಸಹಕಾರವೂ ಕೂಡ ಭಾಳಷ್ಟು ಮುಖ್ಯ. ಇವತ್ತು ರೆಮ್ಡಿಸಿವಿರ್ ಎಲ್ಲ ಕಡೆಗೆ ಕೊರತೆ ಅಂತ ಮೊದಲೇ ರೆಮ್ಡಿಸಿವಿರ್ ಯಾರಿಗೂ ಗೊತ್ತೇ ಇರಲಿಲ್ಲ. ರೆಮ್ಡಿಸಿವಿರ್ನ ಯಾವಾಗ ಫಿಸಿಷಿಯನ್ಸು ಆ ದೇಹಕ್ಕೆ ಅವನಿಗಿರುವಂಥ ಕಾಯಿಲೆಗಳಿಗೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅದ್ರ ಬಳಕೆ ಆಗಬೇಕೇ ಹೊರತು ಇವತ್ತು ಕೆಲವರು ಮುಂಜಾಗ್ರತೆ ಕ್ರಮವಾಗಿ ಮುಂಜಾಗ್ರತೆಯಲ್ಲಿ ತಗೊಂಡು ಅದನ್ನು ಇಟ್ಕೊಳ್ಳೋಂಥ ಕೆಲಸ ಏನು ಮಾಡ್ತಾರೆ ಅದು ಸರಿಯಲ್ಲ. ಅದಕ್ಕಿಂತ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ಮುಂದೆ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಭಾಳ ಉತ್ತಮ. ರೆಮ್ಡಿಸಿವಿರ್ ಯಾವಾಗ ತೊಗೋಬೇಕು ಏನು ಅನ್ನೋದನ್ನು ಡಾಕ್ಟ್ರುಗಳು ನಿರ್ಧಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅದು ಅವಶ್ಯಕತೆ ಬಿದ್ದಾಗ ಮಾತ್ರ ಜನ ತೊಗೋಬೇಕು ಹೊರತು ಅನವಶ್ಯಕವಾಗಿ ಅದನ್ನು ತಗೊಂಡು ಇಟ್ಕೊಳ್ಳೋದು ಉಳಿದವರ ಪ್ರಾಣಕ್ಕೆ ನಮಗೆ ಹುತ್ತು ತಂದಾಗ್ತದೆ. ಅದರಿಂದ ದಯಮಾಡಿ ಜನತೆ ಯಾರು ಆ ರೀತಿ ಮಾಡಬಾರ್ದು ಅಂತೇಳಿ ಜನತೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅದರ ಜೊತೆಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು, ಕೈಗಳನ್ನು ತೊಳೆಯೋದು ಮತ್ತು ಅಂತರವನ್ನು ಹೆಚ್ಚು ಕಾಪಾಡ್ಕೋಬೇಕು ಅಂತೇಳಿ ನಾನು ಜನತೆಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತೇನೆ. ಸರ್, ಇವತ್ತು ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಏನೇನು ಕೊರತೆ ಇದೆ ಅದನ್ನು ನಿರ್ಬಿಡಿಯಾಗಿ ಹೇಳಬೇಕು. ನಿಮ್ಗೆ ಏನು ಬೇಕು ಅದನ್ನು ನೀವೆಲ್ಲ ತಿಳಿಸ್ಬೇಕು ಅಂತ ಹೇಳಿದಾಗ ಎಲ್ಲ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, CEOಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರುಗಳು ಕೂಡ ಹಾಜರಿದ್ದು ಆಯಾ ಜಿಲ್ಲೆಯ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ನೀಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಈ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಿಂದ ಪಾಲನೆ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಏನೇ ಬಂದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಭರಿಸಲಿಕ್ಕೆ ಬದ್ಧವಾಗಿದೆ. ಈ ಕೋವಿಡನ್ನು ಮೆಟ್ಟಿ ನಿಲ್ಲಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಸರ್, ಎಲ್ಲ
आशा कार्यकर्त अंगनवाडी कार्यकर्त ग्राम पीडीओ बंदर मोदी वनती ऐन बंद मने मने कायले बरबार या बंद गल टाइम असिम्टमेटिक अंत सदर्भली उल्दम कुटुबर रक्षण मत ग्राम रक्षण नहीं मोदल बंद आस्पत्र होगी ट्रीटमेंट अरे चेक अब नेगेटिव बंद मेले मन हम भाला सूक्त आगेनार ना नाकु कोविड हेल्थ केर सेंटर रेडीताे अली वाराल अथवा हद्नाक डाक्ट्र हे सजेस्टर अस्तु मने हमलू कूड़ा बंद टेस्टे भाला सूक्त अदे ना अधिकारी पी डी ओ गए आशा कार्यकर्त कईडेंटिफी और टेस्ट मत होम ईसोलेशन अंत सविद एंटर ईवत केसल सविद आर नूर ईवत मंदिर होम ईसोलेशन अंत नमी तुम्हु होम ईसोलेशन ऐन अंतर दुड मन ओके दुड मन प्रत्येक टॉयलेट प्रत्येक बेड्रूम प्रत्येक व्यवस्थे होम ईसोलेशन वर्कआउट आते भाड़ चिख मन बड़वर इपत् सैज सैटल मन आरोप जन अल होम ईसोलेशन प्रत्येक मन आगे ऐन ईसोलेशन आगो अद्र उद्वर्गू कूड़ा अब हरड़ चांस अदे यारे पॉजिटिव बंद कोविड सेंटर ट्रीटमेंट के हाँ कडाय कल्स अद्वान सूचन को विषादी आ रीति है तब सर सभी आवश्यकते बिद्रे 355 बेड को ना सिद्धवा रेडी इटकी इन केस आफ एमर्जेंसी निर्बंध इला कृषि चटवटिक कंटेनमेंट जोन रीति कृषि चटवटिक निर्बंध इला कल्टिवेशन ट्रांसपोर्ट औषधि अंगड़ी तेगीबू गोबर अंगड़ी तेगीबू पैप कबण मत ट्रैक्टर रिपेरी ग्यारेज तेगीबू अदान स्थल अधिकारी परशील मत नम कृषि अधिकारी आ रीति कृषि चटवटिक संबंध कार्य चटवटिक ग्रीन पास को यारू वसूल मारे मुलाजिल क्रम जरूर अंगड़ी लाइसेंस सस्पेंड क्रिमिनल केस हाँ थैंक यू।